ಹಾಯ್ ಹಲೋ ನಮಸ್ಕಾರ. ಕನ್ನಡಿಗನಿಂದ ಕನ್ನಡಕ್ಕಾಗಿ ಕನ್ನಡಿಗರಿಗೋಸ್ಕರ ಕನ್ನಡ ಆಲ್ ಟೈಮ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಕೂತಲ್ಲೇ ನೋಡಿ, ಆದರೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಜೋಡಿಗೆ ಬ್ರೇಕಪ್ ಆಗಿರುವ ಬಗ್ಗೆ ರಕ್ಷಿತ್ ಇದೇ ಮೊದಲ ಬಾರಿಗೆ ಬಾಯ್ಬಿಟ್ಟಿದ್ದಾರೆ. ಕೆಲವು ದಿನಗಳ ಹಿಂದೆ ಈ ಜೋಡಿ ವಿರಾಜ್ಪೇಟೆಯಲ್ಲಿ ವಿಜೃಂಭಣೆಯಿಂದ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ರು. ರಶ್ಮಿಕಾ ತಾಯಿ ಸುಮನ್ ಮಂದಣ್ಣ ಬ್ರೇಕಪ್ ಆಗಿರುವ ವಿಚಾರ ನಿಜ ಎಂದು ಹೇಳಿದ್ದಾರೆ. ಈ ಸಂಬಂಧ ಎರಡೂ ಕುಟುಂಬಗಳು ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಂಡಿರುವುದಾಗಿ ಹೇಳಿದ್ದರು. ಎಲ್ಲರೂ ಖುಷಿಯಿಂದ ಬದುಕಬೇಕು, ಯಾರಿಗೂ ಡಿಸ್ಟರ್ಬ್ ಆಗಬಾರದು, ಸುಮ್ಮನೆ ನೋವಿನಲ್ಲಿ ಬದುಕುವುದು ಬೇಡ ಎಂದು ಸುಮನ್ ಮಂದಣ್ಣ ಹೇಳಿದ್ದರು. ಇದರ ಬಗ್ಗೆ ರಕ್ಷಿತ್ ಶೆಟ್ಟಿ FB ಖಾತೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಈ ಬ್ರೇಕಪ್ ಬಗ್ಗೆ ಯಾರನ್ನು ದೂಷಿಸುವುದಿಲ್ಲ, ನಾನು 2 ವರ್ಷಗಳಿಂದ ರಶ್ಮಿಕಾ ಜೊತೆ ಪರಿಚಯವಿದೆ, ಅವಳ ಬಗ್ಗೆ ನನಗೆ ಎಲ್ಲರಿಗಿಂತ ಹೆಚ್ಚು ಗೊತ್ತಿದೆ. ರಶ್ಮಿಕಾ ಫ್ರೀಯಾಗಿ ಇರಲು ಬಿಡಿ, ಆದಷ್ಟು ಬೇಗ ಎಲ್ಲ ಸಮಸ್ಯೆ ಬಗೆಹರಿಯಬಹುದು ಎಂಬ ನಂಬಿಕೆ ಇದೆ. ನಿಮಗೂ ಕೂಡ ಸತ್ಯ ತಿಳಿಯಲಿದೆ, ದಯವಿಟ್ಟು ಯಾವುದೇ ಮಾಧ್ಯಮಗಳ ಸುದ್ದಿಯನ್ನು ನಂಬಲೇಬೇಡಿ. ನನ್ನ ಮತ್ತು ರಶ್ಮಿಕಾ ಕಡೆಯಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಅವರ ಬಳಿ ಇಲ್ಲ. ಅವಶ್ಯಕತೆ ತಕ್ಕಂತೆ ಅವರು ಸುದ್ದಿಯನ್ನು ಬಿತ್ತರಿಸುತ್ತಿದ್ದಾರೆ, ಆದರೆ ಅವರ ಕಲ್ಪನೆ ಖಂಡಿತವಾಗಿಯೂ ನಿಜವಲ್ಲ. ರಕ್ಷಿತ್ ಶೆಟ್ಟಿಯವರ ಹಲವು ಕಾರಣಗಳಿಂದ ಸಾಮಾಜಿಕ ಜಾಲತಾಣದಿಂದ ದೂರವಿರುತ್ತೇನೆಂದು ಹೇಳಿದ್ದರು. ಅಗತ್ಯವಿದ್ದರೆ ನಾನು ಫೇಸ್ಬುಕ್ನಲ್ಲಿ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಎಂದು ರಕ್ಷಿತ್ ಶೆಟ್ಟಿ ಹೇಳಿದರು.